ಸಚಿವ ಡಿಕೆ ಶಿವಕುಮಾರ್ ವಿರುದ್ದ ಕಾನೂನಿನ ಕುಣಿಕೆಯನ್ನು ಐಟಿ ಇಲಾಖೆ ಮತ್ತಷ್ಟು ಬಿಗಿ ಮಾಡಿದೆ. ಕೋರ್ಟ್ ಜೊತೆ ಈಗ ಜಾರಿ ನಿರ್ದೇಶನಾಲಯಕ್ಕೂ ಡಿಕೆಶಿ ವಿರುದ್ದ ಐಟಿ ದೂರನ್ನ ಕೊಟ್ಟಿದೆ. ಆದರೆ ಇದಕ್ಕೆಲ್ಲ ಡಿಕೆಶಿ ತಮ್ಮದೇ ಶೈಲಿಯಲ್ಲಿ ವಾಗ್ದಾಳಿ ನಡೆಸಿದ್ರೆ ಕಾಂಗ್ರೆಸ್ನವರು ಬಿಜೆಪಿ ವಿರುದ್ದ ಕೆಂಡಕಾರ್ತಾ ಇದ್ದಾರೆ. ಐಟಿ ಆಯ್ತು, ಈಗ ಡಿಕೆಶಿ ಮೇಲೆ ಇಡಿ ಕಣ್ಣು. ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿ ಮಾಡಿದ ಐಟಿ. ಸಚಿವ ಡಿಕೆ ಶಿವಕುಮಾರ್ಗೆ ಐಟಿ ಬಳಿಕ ಇಡಿ ಕಂಟಕ ಎದುರಾಗ್ತಿದೆ. ಅಕ್ರಮ ಆದಾಯ ಗಳಿಕೆ, ಹವಾಲಾ ಹಣ ಆರೋಪ ಮಾಡಿ ಕೋರ್ಟ್ಗೆ ವರದಿ ಕೊಟ್ಟಿರುವ ಆದಾಯ ತೆರಿಗೆ ಇಲಾಖೆ ಈಗ ಜಾರಿ ನಿರ್ದೇಶನಾಲಯಕ್ಕೂ ಅದೇ ವರದಿಯನ್ನು ಕೊಟ್ಟು ವಿಚಾರಣೆ ನಡೆಸುವಂತೆ ಪತ್ರ ಬರೆದಿದೆ. ವರದಿಯಲ್ಲಿ ಅಕ್ರಮ ವಹಿವಾಟು, ಬೇನಾಮಿ ಆಸ್ತಿ, ಹವಾಲಾ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿದೆ. ಆದರೆ ಇದಕ್ಕೆಲ್ಲ ಡಿಕೆಶಿ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸೊ ಎಂತೆಂಥ ಚಕ್ರವರ್ತಿಗಳದೆಲ್ಲ ಏನೇನೋ ಆಗಿಬಿಟ್ಟಿದ್ದಾರೆ. ನನ್ನೂ ಲೆಕ್ಕ ಹಾಕೋಣ, ಬೇಕಾದ್ರೆ ಸೂರ್ಯ ಮೇಲ್ಗೆ ಹೋಗೋದು ಸೂರ್ಯ ಕೆಳಗಡೆ ಬರ್ತದೆ, ಎಲ್ಲ ನೋಡಿದೀವಿ ನಾವೆಲ್ಲ. ಸದ್ಯಕ್ಕೆ ಯಾರ ಬಗ್ಗೆ ಏನು ಮಾತಾಡೋದು ಬೇಡ. ಐ ಡೋಂಟ್ ನೋ ಎನಿ ಕಂಪ್ಲೇಂಟ್. ಐ ಡೋಂಟ್ ಹ್ಯಾವ್ ಎನಿ ಕನೆಕ್ಷನ್ ವಿತ್ ದಿ ಕಾಂಗ್ರೆಸ್ ಹೆಡ್ ಆಫೀಸ್ ಆರ್ ಎನಿಥಿಂಗ್. ಐ ಹ್ಯಾವ್ ನಾಟ್ ಗಿವನ್ ಎನಿ ಮನಿ ಟು ದಿ ಕಾಂಗ್ರೆಸ್ ಹೆಡ್ ಆಫೀಸ್ ಆರ್ ಎನಿವೇರ್. ದಿಸ್ ಇಸ್ ಆಲ್ ಫಾಲ್ಸ್. ಹೇಳಿದ್ದಾರೆ ಉಪ್ಪು ತಿಂದವ್ರು ನೀರು ಕುಡಿತಾರೆ, ಸಂಸ್ಥೆಗಳು ತನಿಖೆ ಮಾಡ್ತವೆ, ಇವರಿಗೆ ಯಾಕೆ ಭಯ? ಐ ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲ ಮಾತಾಡೋಣ, ಟೈಮ್ ಬರ್ತದೆ. ಸೂಕ್ತ ಕಾಲ, ಸೂಕ್ತಗಳಿಗೆ ಶುಭ ಮುಹೂರ್ತ, ಶುಭಗಳಿಗೆ ಎಲ್ಲ ಬರಬೇಕಲ್ಲ. ಇನ್ನು ಡಿಕೆಶಿ ಪ್ರಕರಣಕ್ಕೆ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಕಾನೂನು ಪ್ರಕಾರವಾಗಿ ಕಾನೂನಿನ ವ್ಯಾಪ್ತಿ ಒಳಗೆ ಪ್ರತಿಯೊಬ್ಬರಿಗೂ ಹೋರಾಟ ಮಾಡಲಿಕ್ಕೆ ಅವಕಾಶ ಏನಿದೆ, ಶಿವಕುಮಾರ್ ಅವರಿಗೂ ಇದೆ. ಅದರಲ್ಲಿ ಅವರು ಕಾನೂನಿನ ವ್ಯಾಪ್ತಿ ಒಳಗೆ ಹೋರಾಟ, ಅವರಿಗಿರ್ತಕ್ಕಂಥ ಈ ಒಂದು ದ್ವೇಷದ ರಾಜಕಾರಣದ ಸಮಸ್ಯೆಗಳನ್ನು ಬಗೆಹರಿಸ್ಕೊತಾರೆ ಅಂತ ರಾಜೀನಾಮೆ ಕೇಳ್ತಾ ಇದ್ದಾರೆ. ನಾನು ಸರ್ ಈ ಎರಡು ಅವಶ್ಯಕತೆ ಇಲ್ಲ, ಅದು ಬೇಕಾದಾಗ ಹೇಳ್ತೀನಿ. ನನ್ನ ಹತ್ರ ಏನಿದೆ ಕಾಗದ ಪತ್ರಗಳು ಅದನ್ನು ಐ ಟಿ ಅವರಿಗೆ ನಾನು ಕೊಟ್ಟಿದ್ದೇನೆ. ಕಾನೂನು ಪ್ರಕಾರ ನನ್ನ ಮೇಲೆ ಏನು ಬೇಕಾದರೂ ಅವರು ಕ್ರಮ ತಗೊಳ್ಬೋದು ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ನಾವು ಅದಕ್ಕಾಗಿ ವಿತಿನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಲಾ ನಾವು ಅವರ ಬೆಂಬಲಕ್ಕೆ ನಿಂತಿದ್ದೇವೆ ಅಂತೇಳಿ ಕಾಂಗ್ರೆಸ್ ಪಕ್ಷ ನಾವು ಕೂಡ ಹೇಳಿದ್ದೇವೆ. ಇವರೇನು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬರೂ ಕೂಡ ಯಾರೂ ಭ್ರಷ್ಟರಿಲ್ಲ, ಎಲ್ಲ ಬೇರೆ ಪಕ್ಷರು ಮಾತ್ರ ಭ್ರಷ್ಟಾಚಾರ ಮಾಡೋರಿದ್ದಾರೆ, ನಮ್ಮವರೆಲ್ಲ ಬಹಳ ಒಳ್ಳೆಯವರು ಅಂತ ತೋರಿಸ್ತಕ್ಕಂಥ ಪ್ರಯತ್ನ, ಆದರೆ ಇದು ಬ್ಯಾಕ್ಫೈರ್ ಆಗ್ತದೆ. ಅದೇನೇ ಇರಲಿ, ಐಟಿ ಇಲಾಖೆ ಜೊತೆ ಈಗ ಜಾರಿ ನಿರ್ದೇಶನಾಲಯವೂ ತನಿಖೆಗೆ ಇಳಿಯುತ್ತಾ ಡಿಕೆಶಿಗೆ ಬಂಧನದ ಭೀತಿ ಎದುರಾಗಿದೆಯಾ ಅನ್ನೋದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಪೊಲಿಟಿಕಲ್ ಬ್ಯೂರೋ, News18 ಕನ್ನಡ. ಒಂದು ಕಡೆ ಡಿಕೆ ಶಿವಕುಮಾರ್ಗೆ ಐಟಿ ಇಡಿ ತಲೆನೋವು ಕಾಡ್ತಾ ಇದ್ರೆ, ಇನ್ನೊಂದು ಕಡೆ ಬೆಂಗಳೂರು ಪೊಲೀಸರು ಇವತ್ತು ಡಿಕೆ ಶಿವಕುಮಾರ್ ಕಾರನ್ನೇ ಎತ್ತಿಸಿ ದೂರ ಕಳಿಸಿದ್ರು. ರೇಸ್ ಕೋರ್ಸ್ ರಸ್ತೆಯಲ್ಲಿರೋ ಶಕ್ತಿ ಭವನದ ಎದುರು ಡಿಕೆ ಶಿವಕುಮಾರ್ ಕಾರ್ ನಿಲ್ಲಿಸಿ ಬಜೆಟ್ ಸಿದ್ಧತಾ ಸಭೆಗೆ ಹೋದ್ರು. ಹಿಂದೆಯೇ ಬಂದ ಪೊಲೀಸರು ಕಾರನ್ನ ತೆಗೆಸಿದ್ರು. ಸಚಿವ ಡಿಕೆ ಶಿವಕುಮಾರ್ ಕಾರ್ ಸರ್ ಅಂದ್ರು ಬಿಡಲಿಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿ ಸಚಿವ ಆರ್ ವಿ ದೇಶಪಾಂಡೆ ಬಂದ್ರು, ಆದರೆ ಗೇಟ್ ತೆಗೆಯದೆ ರಸ್ತೆಯಲ್ಲೇ ಕಾರ್ ನಿಲ್ಲಿಸಿದ್ರು. ಕೊನೆಗೆ ದೇಶಪಾಂಡೆ ನಡ್ಕೊಂಡೇ ಹೋದ್ರು. ಆದರೆ ದೋಸ್ತಿ ಸರ್ಕಾರದಲ್ಲಿ ಸೂಪರ್ ಸಿಎಂ ಅಂತಾನೆ ಕರೆಸಿಕೊಳ್ಳೋ ಹೆಚ್ ಡಿ ರೇವಣ್ಣ ಕಾರ್ ಬಂತು. ಪೊಲೀಸರು ಮೊದಲು ಸರ್ ಆ ಕಡೆ ಪಾರ್ಕ್ ಮಾಡಿ ಅಂದ್ರೂ ಕೇಳಲಿಲ್ಲ. ಎಸಿ ಕಾರಲ್ಲಿ ವಿರಾಜಮಾನರಾಗಿದ್ದ ಸೂಪರ್ ಸಿಎಂ ರೇವಣ್ಣಗೆ ಹೆದರಿ ಗೇಟ್ ತೆಗೆದು ಸೀದಾ ಶಕ್ತಿ ಭವನದ ಒಳಕ್ಕೆ ಕಾರ್ ಬಿಟ್ರು. ಆಶ್ಚರ್ಯ ಅಂದ್ರೆ, ಇವತ್ತು ಹೆಚ್ ಡಿ ರೇವಣ್ಣ ಇಲಾಖೆಗೆ ಸಂಬಂಧಿಸಿದಂತೆ ಯಾವ ಸಭೆ ಕೂಡ ಇರಲಿಲ್ಲ. ಆದ್ರೂ ರೇವಣ್ಣ ಯಾಕೆ ಬಂದ್ರು ಅನ್ನೋದೇ ಈಗಿರೋ ಪ್ರಶ್ನೆ. ವರ್ಷದ ಪ್ರಧಾನಿ ಮೋದಿ ಮೊನ್ಮೊನ್ನೆ ಸಿಎಂ ಕುಮಾರಸ್ವಾಮಿಗೆ ಫಿಟ್ನೆಸ್ ಚಾಲೆಂಜ್ ಹಾಕಿದ್ರು. ಅವತ್ತು 86 ವರ್ಷದ ದೇವೇಗೌಡರು ನನ್ ಫಿಟ್ನೆಸ್ ತೋರಿಸ್ತೀನಿ ಅಂತ ಚಾಲೆಂಜ್ ಹಾಕಿದ್ರು. ಹೇಳ್ದಂತೆ ಇವತ್ತು 1 ಗಂಟೆ ಯೋಗ ಮಾಡಿ ಚಾಲೆಂಜ್ ಪೂರೈಸಿದ್ರು. ವಿಶ್ವ ಯೋಗ ದಿನದಂದು ನಡೆದ ಘಟಾನುಘಟಿಗಳ ಯೋಗದ ಹೈಲೈಟ್ಸ್ ನಿಮ್ಮದ. ಯೋಗದ ಮೂಲಕ ಮೋದಿಗೆ ಗೌಡ್ರ ಫಿಟ್ನೆಸ್ ಉತ್ತರ. ಡೆಹ್ರಾಡೂನ್ನಲ್ಲಿ ಮೋಡಿ ಮಾಡಿದ ನಮೋ ಯೋಗ.
ಉದ್ಘಾಟಿಸಿ ಶರೀಫ್ ಒಂದು ಕಡೆ 86 ವರ್ಷದ ದೇವೇಗೌಡರು, ಇನ್ನೊಂದು ಕಡೆ 67 ವರ್ಷದ ಪ್ರಧಾನಿ ನರೇಂದ್ರ ಮೋದಿ ವಿಶ್ವ ಯೋಗ ದಿನದಂದು ಆರೋಗ್ಯಕರವಾಗಿ ಫಿಟ್ನೆಸ್ ಫೈಟ್ ನಡೆಸಿದರು. ಮೋದಿ ಮಗನಿಗೆ ಫಿಟ್ನೆಸ್ ಚಾಲೆಂಜ್ ಹಾಕಿದ್ದಕ್ಕೆ ದೇವೇಗೌಡರು ಒಂದು ಗಂಟೆ ಯೋಗದ ವಿವಿಧ ಭಂಗಿಗಳನ್ನು ಮಾಡಿ ನಾನು ಫಿಟ್ ಆಗಿದ್ದೀನಿ ಅಂತ ಸಂದೇಶ ಕೊಟ್ರು. ಆದರೆ ಚಾಲೆಂಜ್ ಸ್ವೀಕರಿಸಿದ್ದ ಸಿಎಂ ಕುಮಾರಸ್ವಾಮಿ ವಿಶ್ವ ಯೋಗ ದಿನಕ್ಕೆ ಗೈರು ಹಾಜರಾದರು. ಗೌಡರು ಯೋಗ ದಿನಕ್ಕೆ ಮೋದಿ ಕೊಡುಗೆ ಅಂತ ಮಾಜಿ ಪ್ರಧಾನಿ ಮೆಚ್ಚುಗೆ ಮಾತನ್ನು ಆಡಿದರು. ಯೋಗ ದಿನಾಚರಣೆಯನ್ನ ಇಡೀ ವಿಶ್ವದಲ್ಲಿ ಆಚರಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಅಳವಡಿಸಿಕೊಳ್ಳಲಿಕ್ಕೆ ನಮ್ಮ ದೇಶದ ಇಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗ 3 ವರ್ಷದ ಹಿಂದೆ ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದರು. ಇದು ಈಗ ಮೋದಿಯವರು ಅದಕ್ಕೊಂದು ಸ್ವರೂಪ ಕೊಟ್ಟಿದ್ದಾರೆ. ಸೊಂಟ ಬಗ್ಗಿಸಲು ಕಷ್ಟ, ತಲೆ ಆಡಿಸಲು ಕಷ್ಟ ಕಷ್ಟ ಕಷ್ಟಪಡುತ್ತಲೇ ಯೋಗ ಮಾಡಿದ್ರು ಯಡಿಯೂರಪ್ಪ. ಒಟ್ಟಿನಲ್ಲಿ ಹಾಲಿ ಪ್ರಧಾನಿ ಮಾಜಿ ಪ್ರಧಾನಿಗಳ ನಡುವಿನ ಯೋಗಾಸನ ನೋಡುಗರನ್ನ ಹುಬ್ಬೇರಿಸುವಂತೆ ಮಾಡಿತು. ಆದ್ರೆ ಯಡಿಯೂರಪ್ಪನವರು ಕಷ್ಟಪಟ್ರೆ ಕಷ್ಟಾನೇ ಬೇಡಪ್ಪ ಅಂತ ಸಿಎಂ ಕುಮಾರಸ್ವಾಮಿ ವಿಶ್ವ ಯೋಗ ಕಾರ್ಯಕ್ರಮ ಬಿಟ್ಟು ರಾಮನಗರದಲ್ಲಿ ದೇವಸ್ಥಾನ ಉದ್ಘಾಟನೆ ಮಾಡ್ತಾ ದೂರ ಉಳಿದ್ರು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಜಗತ್ತಿನಾದ್ಯಂತ ಇವತ್ತು 4ನೇ ಅಂತಾರಾಷ್ಟೀಯ ಯೋಗ ಡೇ ಮಾಡಲಾಯಿತು. ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಪ್ರಧಾನಿ ಮೋದಿ ಕೆಲವು ಯೋಗಾಸನ ಮಾಡಿದ್ದು ಇಂಟ್ರೆಸ್ಟಿಂಗ್ ಆಗಿತ್ತು. ಸಾವಿರಾರು ಜನರ ಮಧ್ಯೆ ಪ್ರಧಾನಿ ಮೋದಿ ಯೋಗ ಡೇ ಆಚರಿಸಿದರು. ಡೆಹ್ರಾಡೂನ್ನಲ್ಲಿ ಫಾರೆಸ್ಟ್ ಇನ್ಸ್ಟಿಟ್ಯೂಟ್ ಗ್ರೌಂಡ್ನಲ್ಲಿ 55,000 ಉತ್ಸಾಹಿಗಳೊಂದಿಗೆ ಪ್ರಧಾನಿ ಹಲವಾರು ಆಸನಗಳನ್ನು ಅದ್ಭುತವಾಗಿ ಮಾಡಿದರು. ವ್ಯಕ್ತಿಯೋಕೆ ಸಮಾಜಕ್ಕೆ ಬೀಚ್ ರಾಷ್ಟ್ರಕ್ಕೆ ಬೀಚ್ ಬಿಖರಾವಾತ ಸಮಾಜ ಮೇ ದಿವಾರ ಖಡಿ ಹೋತಿ. ಲಕ್ನೋದಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಗೃಹ ಸಚಿವ ರಾಜನಾಥ್ ಸಿಂಗ್ ಯೋಗ ಮಾಡಿದ್ರು. ಚೆನ್ನೈನಲ್ಲಿ ಕೇಂದ್ರ ಸಚಿವ ಸುರೇಶ್ ಪ್ರಭು ಕೂಡ ಯೋಗ ಡೇ ಆಚರಿಸಿದ್ರು. ಯೋಗ ವಿಚ್ ಬ್ರಿಂಗ್ಸ್ ಇನ್ ಅಲೈನ್ಮೆಂಟ್ ದ ಮೈಂಡ್ ದ ಸೋಲ್ ಅಂಡ್ ದ ಬಾಡಿ ವೆನ್ ಇಟ್ ವಾಸ್ ಡಿವೈಸ್ಡ್ ದ ವರ್ಲ್ಡ್ ವಾಸ್ ನಾಟ್ ಆಸ್ ಫುಲ್ ಆಫ್ ಟೆನ್ಷನ್ ಆಸ್ ಇಟ್ ಇಸ್ ಟುಡೇ. ಒಟ್ಟಾರೆ ವಾರಕ್ಕೂ ಮುನ್ನ ಫಿಟ್ನೆಸ್ ಚಾಲೆಂಜ್ ಜೋರಾಗಿಯೇ ನಡೆದಿತ್ತು. ಅದಕ್ಕೆ ತಕ್ಕಂತೆ ಇವತ್ತು ಯೋಗ ಡೇ ಭರ್ಜರಿಯಾಗಿ ದೇಶದ ಎಲ್ಲಾ ಕಡೆ ನಡೆಯಿತು. ಇನ್ನು ನಮ್ಮ ವೀರ ಯೋಧರು ಮೈ ಕೊರಿಯೋ ಮೈನಸ್ ಡಿಗ್ರಿ ಚಳಿಯಲು ಯೋಗ ಮಾಡಿದರು. 18,000 ಅಡಿಗಳ ಎತ್ತರದ ಸಿಯಾಚಿನ್ ಪ್ರದೇಶದಲ್ಲಿ ಸೂರ್ಯ ನಮಸ್ಕಾರದ ಜೊತೆಗೆ ಹಲವು ಆಸನ ಮಾಡಿದರು. ಹೀಗೆ ಯೋಗ ಮಾಡೋದ್ರ ಮೂಲಕ ನಾವು ಫಿಟ್ ಇದ್ರೆ ದೇಶ ಫಿಟ್ ಅನ್ನೋ ಮೆಸೇಜ್ ಕೊಟ್ರು. ಇತ್ತ ಪೂರ್ವ ಲಡಾಕ್ನಲ್ಲಿ ಭಾರತ ಮತ್ತು ಚೀನಾ ಸೈನಿಕರು ಒಟ್ಟಾಗಿ ಸೇರಿ ಯೋಗ ಪ್ರದರ್ಶನ ಮಾಡಿದರು. 20 ಚೀನಿ ಯೋಧರು ಮತ್ತು ಗೋರ್ಖಾ ರೈಫಲ್ನ ಯೋಧರು 16,942 ಅಡಿ ಎತ್ತರದ ಪ್ರದೇಶದಲ್ಲಿ ಯೋಗ ಪ್ರದರ್ಶನ ಮಾಡಿದರು. ಇನ್ನು ನಾಡಿನೆಲ್ಲೆಡೆ ಯೋಗ ದಿನದ ಸಂಭ್ರಮ. ಬೆಳಿಗ್ಗೆ ಎಲ್ಲೆಡೆ ಯೋಗಾಸನ ಮಾಡಲಾಯಿತು. ಸಾವಿರಾರು ಮಂದಿ ಸಾಮೂಹಿಕ ಯೋಗದಲ್ಲಿ ಪಾಲ್ಗೊಂಡರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯೋಗ ಆಯೋಜಿಸಲಾಗಿತ್ತು. ರೇಸ್ ಕೋರ್ಸ್ ಮೈದಾನದಲ್ಲಿ ನಡೆದ ಯೋಗದಲ್ಲಿ ಸಾವಿರಾರು ಮಂದಿ ಭಾಗಿಯಾದರು. ಮಹಾರಾಜ ಯದುವೀರೋಡೆಯರ್ ಕೂಡ ಪಾಲ್ಗೊಂಡಿದ್ರು. ಯೋಗದ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಹೀಗೆ. ಸೋ ಹ್ಯಾಪಿ ಟು ಬಿ ಹಿಯರ್ ಅಂಡ್ ಎಲ್ಲಾ ಪೊಲಿಟಿಷಿಯನ್ಸ್, ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. 8 ವರ್ಷದ ಮಗುದಿಂದ 80 ಇಯರ್ಸ್ ಓಲ್ಡ್ ವರ್ಗೂ ಮಾಡ್ತಾ ಇದ್ದಾರೆ. ಸೋ ಇಟ್ಸ್ ಗ್ರೇಟ್ ಥಿಂಗ್ ಟು ಸೀ. ಮಂಗಳೂರಿನಲ್ಲೂ 4ನೇ ಅಂತಾರಾಷ್ಟ್ರೀಯ ಯೋಗ ಇತ್ತು. ಇಲ್ಲೂ ಕೂಡ ಸಾವಿರಾರು ಜನರು ಭಾಗವಹಿಸಿದ್ರು. ತುಮಕೂರಿನಲ್ಲೂ ವಿವಿಧೆಡೆ ಸಾಮೂಹಿಕ ಯೋಗ ನಡೆಯಿತು. ಚಿತ್ರದುರ್ಗದ ಜಿಲ್ಲಾ ಕಾರಾಗೃಹದಲ್ಲಿ ನಡೆದ ಯೋಗದಲ್ಲಿ ನ್ಯಾಯಾಧೀಶರು ಕೈದಿಗಳು ಭಾಗಿಯಾದರು. ದಾವಣಗೆರೆಯ ಮೋತಿ ವೀರಪ್ಪ ಕಾಲೇಜು ಮೈದಾನದಲ್ಲಿ ಯೋಗ ದಿನ ಆಚರಿಸಲಾಯಿತು. ಗದಗನಗರದ ಭೀಷ್ಮಕೆರೆ ಆವರಣದ ಬಸವೇಶ್ವರ ಮೂರ್ತಿ ಮುಂಭಾಗದಲ್ಲಿ ಬೃಹತ್ ಯೋಗ ಪ್ರದರ್ಶನ ಕಂಡುಬಂತು. ಬೆಳಗಾವಿಯಲ್ಲೂ ಅಧಿಕಾರಿಗಳು, ಸಾರ್ವಜನಿಕರು ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾದರು.
ಇನ್ನು ಕರ್ನಾಟಕ ಮಹಾರಾಷ್ಟ್ರದ ಗಡಿಯಲ್ಲಿ ಮೂರು ಹೊಸ ವಿಶ್ವ ದಾಖಲೆಗೆ ಈ ಬಾರಿಯ ಯೋಗ ದಿನ ಸಾಕ್ಷಿಯಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕಾತ್ರಾಳದಲ್ಲಿ ನಡೆದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಸುಮಾರು 1,10,000 ಜನರು ಸಾಮೂಹಿಕ ಸೂರ್ಯ ನಮಸ್ಕಾರ ಮಾಡಿದರು. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಶಾಲಾ ಮಕ್ಕಳು ಮಾಡಿದ ಈ ಯೋಗ ಲಿಂಕಾ ಬುಕ್ ಆಫ್ ರೆಕಾರ್ಡ್ ಸೇರಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕುರ್ಚಿ ಏರಿದ ಮೂರೇ ದಿನಕ್ಕೆ ದೋಸ್ತಿಗಳ ರಾಜಕೀಯದ ಎದುರು ಬಿಜೆಪಿ ಮಂಡಿಯೂರಿದು ಇತಿಹಾಸ. ಈಗ ವಿಧಾನಸಭೆಯಲ್ಲಾದ ಸೋಲು ಲೋಕಸಭೆಯಲ್ಲೂ ಆಗಹೋದ್ರೆ ಅನ್ನೋ ಆತಂಕ ಕಮಲ ನಾಯಕರದ್ದು. ಅಷ್ಟಕ್ಕೂ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೂ ಬಿಜೆಪಿಯಲ್ಲಿ ಢವಢವ ಶುರುವಾಗೋಕೆ ಏನ್ ಕಾರಣ ಬನ್ನಿ ನೋಡೋಣ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ಬಿಜೆಪಿಯಲ್ಲಿ ಢವಢವ, ಘಟಾನುಘಟಿ ಸಂಸದರು ನಾಯಕರಲ್ಲಿ ಆತಂಕ. ಎಸ್, ಬಿಜೆಪಿಗೆ ಈಗ ರಾಜ್ಯದಲ್ಲಿರೋ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮುಳುವಾಗಿ ಪರಿಣಮಿಸಿದೆ. ಮೂರನೇ ದಿನಕ್ಕೆ ಯಡಿಯೂರಪ್ಪನವರ ಕುರ್ಚಿಯಿಂದ ಕೆಳಗಿಳಿಸಿದ ದೋಸ್ತಿಗಳು ಈಗ ಬಿಜೆಪಿಯ ಹಾಲಿ ಸಂಸದರಿಗೆ, ಮುಂದಿನ ಟಿಕೆಟ್ ಆಕಾಂಕ್ಷಿಗಳಿಗೆ ನಡುಕ ಹುಟ್ಟಿಸಿದೆ. ಇದಕ್ಕೆ ಕಾರಣ ಮತ್ತದೇ ದೋಸ್ತಿ ರಾಜಕೀಯ. 2019 ಲೋಕಸಭೆ ಚುನಾವಣೆ ಬಿಜೆಪಿ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿದೆ. ವಿಧಾನಸಭೆಯಂತೆ ಲೋಕಸಭೆಯಲ್ಲೂ ದೋಸ್ತಿಗಳ ಮೈತ್ರಿಗೆ ಸಿದ್ಧತೆ ಆಗಿರೋದೇ ಇದಕ್ಕೆ ಕಾರಣ. ಮುಖ್ಯವಾಗಿ 10+ ಕ್ಷೇತ್ರಗಳಲ್ಲಿ ಮೈತ್ರಿಗೆ ಕಾಂಗ್ರೆಸ್ ಜೆಡಿಎಸ್ ತೀರ್ಮಾನಿಸಿದೆಯಂತೆ. ಇದು ಬಿಜೆಪಿಗೆ ಹಿನ್ನಡೆ ಆಗಬಹುದು ಅಂತ ಬಿಜೆಪಿ ಸಂಸದರು ಆಪ್ತರಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಹಾಗೆ ನೋಡಿದ್ರೆ ಮೈಸೂರು ಕೊಡಗು ಲೋಕಸಭೆ ಕ್ಷೇತ್ರದಲ್ಲಿ ಕಳೆದ ಬಾರಿ ಎಚ್ ವಿಶ್ವನಾಥ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಆಗ ವಿಶ್ವನಾಥ್ ಮೇಲಿನ ಕೋಪಕ್ಕೆ ಪ್ರತಾಪ್ ಸಿಂಹಗೆ ಜೆಡಿಎಸ್ ಪರೋಕ್ಷವಾಗಿ ಬೆಂಬಲ ನೀಡಿತ್ತು. ಆದರೆ ಈ ಬಾರಿ ವಿಶ್ವನಾಥ್ ಜೆಡಿಎಸ್ನಲ್ಲಿದ್ದಾರೆ. ಹೀಗಾಗಿ ಜೆಡಿಎಸ್ ಕಾಂಗ್ರೆಸ್ನಿಂದ ಬಿಜೆಪಿ ವಿರುದ್ಧ ಪ್ರಬಲ ಅಭ್ಯರ್ಥಿ ಸಿಂಹಗೆ ಎದುರಾಳಿ ಆಗುವುದು ನಿಶ್ಚಿತ. ಉಡುಪಿ ಚಿಕ್ಕಮಗಳೂರಲ್ಲಿ ಬಿಜೆಪಿ ಬಗ್ಗುಬಡಿಯೋದಕ್ಕೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಶೋಭಾ ಇಲ್ಲವೇ ಜಯಪ್ರಕಾಶ್ ಹೆಗ್ಡೆ ಸ್ಪರ್ಧಿಸಿದ್ರೆ ದೋಸ್ತಿ ನಿಶ್ಚಿತ. ಕಾಂಗ್ರೆಸ್ನಿಂದ ಬಿಎಲ್ ಶಂಕರ್, ವಿನಯ್ ಕುಮಾರ್, ಸುರಕೆ, ಮಧುರಾಜ್, ಹೀಗೆ ಯಾರಾದರೂ ಒಬ್ಬರಿಗೆ ಟಿಕೆಟ್ ಕೊಡುವ ಲೆಕ್ಕಾಚಾರವೂ ಇದೆ. ಬೆಂಗಳೂರು ಉತ್ತರದಲ್ಲಿ ಒಕ್ಕಲಿಗರ ಪ್ರಾಬಲ್ಯವಿದೆ. ಹೀಗಾಗಿಯೇ 2014 ಸದಾನಂದಗೌಡ ಗೆಲುವು ಸುಲಭವಾಗಿತ್ತು. ಆದರೆ ಈ ಬಾರಿ ಮೈತ್ರಿಯಾದರೆ ಒಕ್ಕಲಿಗರು ಬಿಜೆಪಿಗೆ ಕೈಕೊಡೋ ಸಾಧ್ಯತೆ ಹೆಚ್ಚು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮೈತ್ರಿ ಜೊತೆಗೆ ಸರ್ಕಾರವೂ ಇರೋದ್ರಿಂದ ರೋಚಕ ಸ್ಪರ್ಧೆ ಖಚಿತ. ಬೆಂಗಳೂರು ದಕ್ಷಿಣದಿಂದ ಗೆದ್ದು ಮೋದಿ ಸರ್ಕಾರದಲ್ಲಿ ಪವರ್ಫುಲ್ ಮಿನಿಸ್ಟರ್ ಆಗಿರೋ ಅನಂತಕುಮಾರ್ಗೂ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಭಯ ಕಾಡ್ತಾ ಇದೆ. ಬೆಂಗಳೂರು ದಕ್ಷಿಣದಲ್ಲಿ 400,000 ಹೆಚ್ಚು ಒಕ್ಕಲಿಗ ಮತಗಳಿದ್ದು ಮೈತ್ರಿಯಾದರೆ ಟಫ್ ಫೈಟ್ ಪಕ್ಕ ಅನ್ನೋ ಮಾತುಗಳಿವೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ರಾಜೀನಾಮೆಯಿಂದ ಕ್ಷೇತ್ರ ತೆರವಾಗಿದ್ದು ಈ ಬಾರಿ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ಸ್ಪರ್ಧೆ ಸಾಧ್ಯತೆ ಇದೆ. ಆದರೆ ಬಿಜೆಪಿ ಭದ್ರಕೋಟೆ ಛಿದ್ರ ಮಾಡೋಕೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಒಳಗೆ ಟಫ್ ಫೈಟ್ ಕೊಡುವ ಲೆಕ್ಕಾಚಾರ ಹಾಕಿದೆ. ಬಳ್ಳಾರಿ ಲೋಕಸಭೆಯಲ್ಲಿ ಶ್ರೀರಾಮುಲು ಶಾಸಕರಾದ್ಮೇಲೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಈ ಸಲ ಸಹೋದರಿ ಜೆ ಶಾಂತರನ್ನ ಲೋಕಸಭೆ ಅಖಾಡಕ್ಕೆ ಇಳಿಸೋದಕ್ಕೆ ಸಿದ್ಧತೆ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಶಾಸಕರು ಪ್ರಾಬಲ್ಯ ಹೆಚ್ಚಿರೋದ್ರಿಂದ ಬಳ್ಳಾರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲೋದು ಸುಲಭವಲ್ಲ ಅನ್ನೋ ಲೆಕ್ಕಾಚಾರವೂ ನಡೀತಾ ಇದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಗೌರಿ ಲಂಕೇಶ್ಗೆ ಗುಂಡಿಕ್ಕಿದ್ದು ಪರಶುರಾಮ್ ಅನ್ನೋದು ಎಸ್ಐಟಿಗೆ ಕನ್ಫರ್ಮ್ ಆಗಿದೆ. ಹಿನ್ನೆಲೆಯಲ್ಲಿ ಆತ ಸಂಚು ರೂಪಿಸಿದ್ದ ಸ್ಥಳ, ಗನ್ ಟ್ರೈನಿಂಗ್ ಪಡೆದಿದ್ದ ಸ್ಥಳಕ್ಕೆ ಆತನನ್ನೇ ಕರ್ಕೊಂಡು ಹೋಗಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನೊಂದು ಕಡೆ ಹೊಟ್ಟೆ ಮಂಜನ ಜಾಮೀನು ಭವಿಷ್ಯದ ಬಗ್ಗೆನೂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಿತು. ಗೌರಿ ಲಂಕೇಶ್ ಅವರಿಗೆ ಗುಂಡಿಕ್ಕಿದ್ದಾನೆ ಎಂಬ ಆರೋಪ ಹೊತ್ತಿರುವ ಪರಶುರಾಮ್ನನ್ನ ಎಸ್ಐಟಿ ಫುಲ್ ಡ್ರಿಲ್ ಮಾಡಿಸಿದ್ದು ಇವತ್ತು ಬೆಳಗಾವಿ ಹಾಗೂ ವಿಜಯಪುರಕ್ಕೆ ಕರೆದುಕೊಂಡು ಹೋಗಿತ್ತು. ಈ ಪರಶುರಾಮ್ ಬೆಳಗಾವಿಯ ಗನ್ ಟ್ರೈನಿಂಗ್ ಸೆಂಟರ್ನಲ್ಲಿ ಶೂಟಿಂಗ್ ತರಬೇತಿ ಪಡೆದಿದ್ದ ಹಿನ್ನೆಲೆ ಅಲ್ಲಿಗೆ ಕರೆದುಕೊಂಡು ಹೋಗಿ ಪರಿಶೀಲನೆ ನಡೆಸಿತ್ತು. ಇನ್ನು ಸ್ಥಳ ಮಹಾಜರಿಗೆ ಕರೆದೊಯ್ದ ವೇಳೆಯಲ್ಲಿ ಕ್ಷಣಕ್ಕೊಂದು ಜಾಗ ತೋರಿಸಿದ್ದ ಪರಶುರಾಮ ಸುಮಾರು 6 ಪೊಲೀಸರ ತಲೆ ತಿಂದಿದ್ದಾನೆ. ನಂತರ ಎಸ್ಐಟಿ ಪೊಲೀಸರು ವರ್ಕೌಟ್ ಮಾಡಿ ಗನ್ ಟ್ರೈನಿಂಗ್ ಪಡೆದ ಸ್ಥಳ ಹಾಗೂ ರೂಪುರೇಷ ಸಿದ್ಧಪಡಿಸಿದ್ದ ಜಾಗದ ಮಾಹಿತಿ ಬಾಯ್ಬಿಡಿಸಿದ್ದಾರೆ. ಇನ್ನೊಂದು ತಿಂಗಳಿನಲ್ಲಿ ಪ್ರಕರಣದ ಎಲ್ಲ ಆರೋಪಿಗಳನ್ನು ಬಂಧಿಸುವ ವಿಶ್ವಾಸ ಎಸ್ಐಟಿಯದ್ದು. ಇದೇ ಹೊತ್ತಲ್ಲಿ ಪ್ರಮುಖ ಆರೋಪಿ ಹೊಟ್ಟೆ ಮಂಜ ಅಲಿಯಾಸ್ ನವೀನ್ ಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಬೆಂಗಳೂರಿನ ಸೆಷನ್ ಕೋರ್ಟ್ನಲ್ಲಿ ನಡೆಯಿತು. ನವೀನ್ ಪರ ವಕೀಲ ವೇದಮೂರ್ತಿ, ಗೌರಿ ಹತ್ಯೆ ಪ್ರಕರಣದಲ್ಲಿ ನವೀನ್ ಪಾತ್ರ ಇಲ್ಲ, ಎಸ್ಐಟಿ ಸರಿಯಾದ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ, ಹೀಗಾಗಿ ಜಾಮೀನು ನೀಡುವಂತೆ ಮನವಿ ಮಾಡಿದ್ರು. ಪ್ರಕರಣ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಎಸ್ಐಟಿ ಪರ ವಕೀಲರು ಮತ್ತಷ್ಟು ಸಮಯ ಕೇಳಿದ್ರು. ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಜೂನ್ 26 ವಿಚಾರಣೆಯನ್ನ ಮುಂದೂಡಿದೆ. ಮಂಜುನಾಥ್ ಎನ್ ಮತ್ತು ಗಂಗಾಧರ್, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ.
ಕಾಲೇಜ್ ಮ್ಯಾನೇಜ್ಮೆಂಟ್ಗಳಿಗೆ ಜಸ್ಟಿಸ್ ಶೈಲೇಂದ್ರ ಕುಮಾರ್ ಸಮಿತಿ ಗರಿಷ್ಠ ಮಿತಿಯನ್ನು ನಿಗದಿಪಡಿಸಿದೆ. ಯಾವುದೇ ವೃತ್ತಿಪರ ಕೋರ್ಸ್ಗೆ ಶೇಕಡಾ 8ಕ್ಕಿಂತ ಹೆಚ್ಚಿಗೆ ಏರಿಕೆ ಮಾಡುವಂತಿಲ್ಲ ಅಂತ ಸಮಿತಿ ವರದಿಯನ್ನು ಕೊಟ್ಟಿದೆ. ಈ ಮೂಲಕ ತಮ್ಮ ಇಷ್ಟ ಬಂದಂತೆ ಶುಲ್ಕ ಏರಿಕೆ ಮಾಡ್ತಾ ಇದ್ದ ಖಾಸಗಿ ಕಾಲೇಜುಗಳಿಗೆ ಶಾಕ್ ಕೊಟ್ಟಿದೆ. ಸದ್ಯ ವೃತ್ತಿಪರ ಕೋರ್ಸ್ಗಳಿಗೆ ಶುಲ್ಕ ಪರಿಷ್ಕರಣೆಗೆ ಸರ್ಕಾರದ ಜೊತೆ ಮಾತುಕತೆ ನಡೆಸ್ತಾ ಇರೋ ಖಾಸಗಿ ಕಾಲೇಜುಗಳು 30%ರಷ್ಟು ಶುಲ್ಕ ಏರಿಕೆಗೆ ಪಟ್ಟಣ ಹಿಡಿದಿವೆ. ಸಮಿತಿ ವರದಿ ಸಿದ್ದಪಡಿಸಿದ್ರು, ವರದಿ ಅನುಷ್ಠಾನಕ್ಕೆ ತರಲು ಸರ್ಕಾರ ಹಿಂದೇಟನ್ನ ಹಾಕ್ತಾ ಇದೆ. So far as medical is concerned, 6.32 lakhs plus 8% of that. That is the uniformly for all colleges we have fixed the same fees. It is neither above nor below. ಕಡಿಮೆ ಯಾರಾದರೂ ಪ್ರಪೋಸ್ ಮಾಡಿದರೆ ಅದನ್ನು ವಿ ಆಕ್ಸೆಪ್ಟೆಡ್, ಹೆಚ್ಚಿಗೆ ಕೇಳಿದ್ರೆ ಇಲ್ಲ. ಹೈಫೈ ಓಡಾಟ ಮಾಡು ವಿಮಾನ ಪ್ರಯಾಣಿಕರಿಗೆ ವಿಚಿತ್ರ ಕಿರುಕುಳ ಕೊಟ್ಟ ಘಟನೆ ನಡೆದಿದೆ. ಏರ್ ಏಷ್ಯಾ ಪೈಲಟ್ ಒಬ್ಬ ವಿಮಾನದೊಳಗೆ ಕೂತಿದ್ದ ಪ್ರಯಾಣಿಕರನ್ನ ಇಳಿಸೋಕೆ ಅಂತ ವಿಮಾನದೊಳಗಿನ ಎಸಿಯನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಭಯ ಹುಟ್ಟಿಸಿದ್ದಾನೆ. ವಿಮಾನಯಾನದಲ್ಲೂ ಕಿರಿಕ್ ಪಾರ್ಟಿ, ಏರ್ ಏಷ್ಯಾ ಪ್ರಾಬ್ಲಮ್. ಇದು ದೇಶದ ವಿಮಾನಯಾನದ ಮೇಲೆ ಅನುಮಾನದ ಜೊತೆಗೆ ಭಯ ಹುಟ್ಟಿಸೋ ಘಟನೆ. ಏರ್ ಏಷ್ಯಾ ವಿಮಾನವೊಂದು ಕೋಲ್ಕತ್ತಾದಿಂದ ಬಾಗ್ದೋಗ್ರಾಗೆ ಹೊರಡಬೇಕಿತ್ತು. ಪ್ಯಾಸೆಂಜರ್ಸ್ ಒಳಗೆ ಬಂದು ಕೂತಿದ್ರು. ವಿಪರೀತ ಮಳೆ ಇದ್ದಿದ್ರಿಂದ ವಿಮಾನ ಕೂಡ ಟೇಕ್ ಆಫ್ ಆಗಲಿಲ್ಲ. ಹಾಗಿದ್ರೂ ಪ್ಯಾಸೆಂಜರ್ಗಳಿಗೆ ಪೈಲಟ್ ಕಿರಿಕ್ ಮಾಡಿದ್ದ. ಪೈಲಟ್ ಜೊತೆ ಪ್ಯಾಸೆಂಜರ್ಸ್ ಜಗಳ, ಉಸಿರು ಕಟ್ಟುವ ವಾತಾವರಣ. ಸುಮಾರು 2 ಗಂಟೆಗಳ ಕಾಲ ಪ್ಯಾಸೆಂಜರ್ಸ್ ಒಳಗೆ ಕೂತಿದ್ರು. ಸಡನ್ ಆಗಿ ಪೈಲಟ್ ಎಲ್ಲರೂ ಫ್ಲೈಟ್ನಿಂದ ಇಳಿದು ಹೋಗಿ ಅಂತ ರೂಡ್ ಆಗಿ ಹೇಳಿದ್ದಕ್ಕೆ ಗಲಾಟೆ ಶುರುವಾಯಿತು. ಆಗ ಪೈಲಟ್ ಎಸಿಯನ್ನ ಫುಲ್ ಬ್ಲೋ ಮಾಡಿ ಉಸಿರು ಕಟ್ಟುವಂತೆ ಮಾಡಿದ. ಎರಡು ಗಂಟೆಗಳಿಂದ ನೀರು ಊಟ ಕೊಡದೆ ಸತಾಯಿಸಿದ್ದಲ್ಲದೆ ಪ್ರಯಾಣಿಕರನ್ನ ಹೀಗೆ ಹೀನಾಯವಾಗಿ ನಡೆಸಿಕೊಂಡಿದ್ದರ ಬಗ್ಗೆ ಕಂಪ್ಲೇಂಟ್ ಮಾಡಲಾಗಿದೆ. ಇದು ಬರೀ ಪೈಲಟ್ ಉದ್ದಟತನವೋ ಅಥವಾ ಏರ್ ಏಷ್ಯಾ ಅಧಿಕಾರಿಗಳು ಭಾಗಿಯಾಗಿದ್ದಾರೋ ಅನ್ನೋದು ಸದ್ಯದ ಪ್ರಶ್ನೆ. ಇಂತಹ ಪೈಲಟ್ಗಳು ಕೆಲಸದಲ್ಲಿದ್ರೆ ಪ್ರಯಾಣ ಮಾಡೋರು ಎಷ್ಟು ಸೇಫ್ ಅನ್ನೋದು ಕೂಡ ಭಯದ ವಿಷಯವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಚೀನಾ ಮತ್ತು ಹಾಂಕಾಂಗ್ಗೆ ಇನ್ನು 3 ವರ್ಷಗಳಲ್ಲಿ ಭಾರೀ ಆರ್ಥಿಕ ಬಿಕ್ಕಟ್ಟು ಎದುರಾಗೋ ಭೀತಿ ಇದೆ. ಹೀಗಂತ ಬಿಸಿನೆಸ್ ನ್ಯೂಸ್ ಮಾಡೋ ಬ್ಲೂಮ್ಬರ್ಗ್ ವರದಿ ನೀಡಿದೆ. ಚೀನಾ ಹಾಂಕಾಂಗ್ನಲ್ಲಿ ದೇಶೀಯ ಮಾರುಕಟ್ಟೆ ಮೌಲ್ಯ ತೀವ್ರ ಕುಸಿತ ಕಾಣ್ತಾ ಇರೋದೇ ಇದಕ್ಕೆ ಪ್ರಮುಖ ಕಾರಣ. ಅದರಲ್ಲೂ ಹಾಂಕಾಂಗ್ ಪರಿಸ್ಥಿತಿ ಹೆಚ್ಚು ಅಪಾಯದಲ್ಲಿದೆ ಅಂತ ಬಿಸಿನೆಸ್ ನ್ಯೂಸ್ ವರದಿಯನ್ನು ಮಾಡಿದೆ. ಆದರೆ ಏಷ್ಯಾ ರಾಷ್ಟಗಳಲ್ಲಿ ಭಾರತ ಮತ್ತು ದಕ್ಷಿಣ ಕೊರಿಯಾ ಮಾತ್ರ ಸುರಕ್ಷಿತ ಆರ್ಥಿಕತೆಯನ್ನು ಹೊಂದಿವೆ ಅಂತ ವರದಿ ಹೇಳಿದೆ. ಭಾರತದಲ್ಲಿ ಜಿಎಸ್ಟಿಯಂತಹ ಸುಧಾರಣೆ ಕ್ರಮಗಳಿಂದ ಆರ್ಥಿಕತೆ ಅಭಿವೃದ್ಧಿ ಹೆಚ್ಚುತ್ತಾ ಇದೆ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಆರೋಗ್ಯ ಏರುಪೇರಾಗಿ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಸಿದ್ದಗಂಗಾ ಮಠದ ಶಿವಕುಮಾರ ಶ್ರೀಗಳು ಮರಳಿ ಮಠಕ್ಕೆ ವಾಪಸ್ಸಾಗಿದ್ದಾರೆ. ಸಿದ್ದಗಂಗಾ ಶ್ರೀಗಳಿಗೆ ಜ್ವರ, ಉಸಿರಾಟದ ತೊಂದರೆ ಹಾಗೂ ಅಜೀರ್ಣದ ಸಮಸ್ಯೆ ಕಾಣಿಸಿಕೊಂಡಿತು. ಹೀಗಾಗಿ ಬಿಜಿಎಸ್ ಆಸ್ಪತ್ರೆಯ ವೈದ್ಯರು ಅಲ್ಟ್ರಾಸೌಂಡ್ ಸ್ಕ್ಯಾನ್, ಬ್ಲಡ್ ಚೆಕಪ್ ಸೇರಿದಂತೆ ವೈದ್ಯಕೀಯ ತಪಾಸಣೆ ನಡೆಸಿದರು. ಬಳಿಕ ಶಸ್ತ್ರಚಿಕಿತ್ಸೆ ನಡೆಸಿ ಶ್ರೀಗಳಿಗೆ ಅಳವಡಿಸಲಾಗಿದ್ದ ಸ್ಟೆಂಟ್ಗಳನ್ನು ಸ್ವಚ್ಛಗೊಳಿಸಿದರು. ಡಿಸ್ಚಾರ್ಜ್ ಬಳಿಕ ಆಸ್ಪತ್ರೆಯಿಂದ ನಡ್ಕೊಂಡೇ ಬಂದು ಕಾರ್ಮಿಕ ಶ್ರೀಗಳು ತುಮಕೂರಿನ ಸಿದ್ದಗಂಗಾ ಮಠದಲ್ಲೀಗ ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ.